ಸಲ ನಮಗೆ ಬೇಕಾಗಿರೋದನ್ನ ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಕೆಲಸ ಮಾಡಬೇಕು, ಅದನ್ನೇ ಮಾಡ್ತಾ ಇದೀನಿ. ಅದನ್ನ ಮಾಡ್ಲಿಲ್ಲ ಅಂದ್ರೆ ಜನ ಬಾಯ್ ಬಿಡಲ್ಲ ಸುಂದ್ರಕ್ಕ. ಏನೋ ಬಾಯ್ ಬಿಡಲ್ವಾ? ಏನಮ್ಮ ಹೇಳ್ತಿದ್ಯ ನೀನು? ಅಲ್ಲ ಭಾಗ್ಯ, ಏನ್ ಮಾಡಕ್ ಹೊರಟಿದ್ಯ ನೀನು? ಅಯ್ಯೋ ಹೇಳೋ ಭಾಗ್ಯ, ನೀನ್ ಈಗ ಸುಮ್ನೆ ಕುತ್ಕೊಂಡ್ರೆ ನಾನು ಏನು ಅಂತ ಅನ್ಕೊಳ್ಳಿ? ಅಯ್ಯೋ ನೀನ್ ಏನು ತಿಳ್ಕೊಳಕ್ ಬೇಡ ಸುಂದ್ರಕ್ಕ, ಸಮಯ ಬಂದಾಗ ನಿನಗೆ ಎಲ್ಲ ಗೊತ್ತಾಗತ್ತೆ. ಅಲ್ಲಿವರೆಗೂ ಸುಮ್ಮನಿದ್ಬಿಡು ಅಣ್ಣ. ಅಲ್ಲಿ ಮುಂದೆ ಹೋದ್ಮೇಲೆ ಬಲಕ್ ತಗೊಳ್ಳಿ. ಸರಿ ಭಾಗ್ಯ, ನೀನು ಏನ್ ಮಾಡಕ್ ಹೊರಟಿದ್ಯಾ ಅಂತ ಹೇಳೋದ್ ಬೇಡ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತನಾದ್ರೂ ಹೇಳ್ಬೋದಲ್ಲ. ಅಯ್ಯೋ ಅದೆಲ್ಲ ಯಾಕೀಗ ಸುಂದ್ರಕ್ಕ, ಅಲ್ಲಿಗೆ ಹೋದ್ಮೇಲೆ ನಿನಗೆ ಎಲ್ಲ ಗೊತ್ತಾಗತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇರ್ಲಿ. ಅಯ್ಯೋ ಇವಳು ಹೋಗ್ತಾ ಇರೋದ್ ನೋಡಿದ್ರೆ ನನಗ್ ಗ್ರಹಚರ ಬಿಡಿಸೋಕೆ ಕರ್ಕೊಂಡು ಹೋಗ್ತಾ ಇರೋ ತರ ಇದೆ. ಹೇಗಪ್ಪ ತಿಳ್ಕೊಳ್ಳೋದು? ಭಾಗ್ಯ, ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಈಗ ನೀನು ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಈ ಆಟದಿಂದ ಹಿಂಗೆ ಹಾರಬಿಡ್ತೀವಿ. ಏನ್ ಮೇಡಮ್ ಇದು, ಈ ತರ ಎಲ್ಲ ಮಾಡಿದ್ರೆ ಇಳಿಸ್ಬಿಟ್ಟು ಹೋಗ್ಬಿಡ್ತೀನಿ. ಅಯ್ಯೋ ಹಾಗಿಲ್ಲ, ಏನು ಆಗಲ್ಲ ಅಣ್ಣ, ನೀವ್ ಹೋಗಿ, ನಾನ್ ನೋಡ್ಕೋತೀನಿ ಇವಳನ್ನ. ಸುಂದ್ರಕ್ಕ ಏನಾಗಿದೆ ನಿನ್ಗೆ, ಯಾಕೆ ಹೀಗೆಲ್ಲ ಮಾಡ್ತಿದೀಯ? ನಾವ್ ಒಂದ್ ಮುಖ್ಯವಾದ ಜಾಗಕ್ ಹೋಗ್ಬೇಕು, ಅಲ್ಲಿವರೆಗೂ ಸುಮ್ಮನಿದ್ ಬಿಡು. ಹೀಗೆಲ್ಲ ಮಾಡಿದ್ರೆ ಸರಿ ಇರಲ್ಲ. ನೋಡು ನಾನು ಏನು ಮಾಡಲ್ಲ, ದೇವ್ರ ತರ ಕೂತಿರ್ತೀನಿ. ಆದ್ರೆ ನಾವ್ ಎಲ್ ಹೋಗ್ತಾ ಇದೀವಿ ಅಂತ ನೀನ್ ಹೇಳ್ಬಿಡು, ಇಲ್ಲ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗತ್ತೆ. ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ ಯಾಕೆ ಹೇಳದ್ನಲ್ಲ ಸುಂದ್ರಕ್ಕ, ಅಲ್ಲಿಗೆ ಹೋದ್ಮೇಲೆ ಎಲ್ಲಾ ವಿಷಯ ನಿನಗೆ ಗೊತ್ತಾಗತ್ತೆ ಅಂತ. ಅಲ್ಲಿವರೆಗೂ ದಯವಿಟ್ಟು ಸ್ವಲ್ಪ ಸುಮ್ಮನಿದ್ ಬಿಡು ಅಣ್ಣ. ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗಿ ಅಣ್ಣ. ಸೊ ಏನಿದು ನಮ್ಮ ಮಗನ ಫೋಟೋ ಶ್ರೇಷ್ಠ ಮದುವೆ ಇನ್ವಿಟೇಷನ್ ಅಲ್ಲಿ, ಅದು ಶ್ರೇಷ್ಠ ಜೊತೆ, ಏನಿದು? ನೀವು ನೋಡ್ತಾ ಇದ್ದೀರಿ ಮದುವೆ. ಕುಸುಮ ಏನ್ ಹೇಳ್ತಾ ಇದ್ಯಾ? ಹೌದ್ರಿ, ಇಷ್ಟು ದಿನ ಆ ಶ್ರೇಷ್ಠ ತರುಣ್ ತರುಣ್ ಅಂತ ಯಾಮಾರಿಸಿದ್ದು ಬೇರೆ ಯಾರು ಅಲ್ಲ, ನಮ್ ಮಗ ತಾಂಡವ್. ನಾನು ಪೂಜಾ ಹೋಗಿ ಮದ್ವೆ ಯಾಕೆ ನಿಲ್ಸಿದ್ದು ಅಂತ ಭಾಗ್ಯ ಕೇಳ್ತಿದ್ಲಲ್ಲ, ಇದಕ್ಕೆ ಇದೇ ಕಾರಣಕ್ಕೆ ನಾನು ಪೂಜಾ ಹೋಗಿ ಮದ್ವೆ ನಿಲ್ಸಿದ್ದು. ನಮ್ ಬೆನ್ನ ಚೂರಿ ಹಾಕದೋನು ಬೇರೆ ಯಾರು ಅಲ್ಲ ರೀ, ನಮ್ಮ ಮಗ ತಾಂಡವ್. ಗಟ್ಟಿಮೇಳ ಗಟ್ಟಿಮೇಳ, ಮಾಂಗಲ್ಯಂ ತಂತು ನಾನೇನ ಮಮ ಜೀವನೇತನ.
ಅಯ್ಯೋ ದೇವ್ರೆ, ಏನ್ ಮಾಡ್ಬಿಟ್ಟ ನನ್ ಮಗ? ಅವನಿಗಾಕಿ ಮಣ್ ತಿನ್ನೋ ಬುದ್ಧಿವಂತ ಬಂಗಾರದಂತ ನಮ್ ಸೊಸೆಗೆ ಮೋಸ ಮಾಡಿಬಿಟ್ಟ ಪಾಪಿ. ನಾನೊಬ್ಬಳು ಬಡ್ಡಿ, ಪ್ರಪಂಚಜ್ಞಾನ ಕಮ್ಮಿ ಇದೆ, ಕೂಸಿ ಅಂತ ಯಾರ್ ಬೇಕಾದ್ರೂ ಮೋಸ ಮಾಡ್ಬೋದ ಮಾವ? ಅಯ್ಯೋ ದೇವ್ರೆ, ಆ ಮಗುಗೆ ತನ್ ಬೆನ್ನಿಂದ ಏನ್ ನಡೀತಾ ಇದ್ದ ಗೊತ್ತೇ ಇಲ್ವಲ್ಲ ಕುಸುಮ. ಈ ಮನೆ ನನ್ ಸರ್ವಸ್ವ ಅಂತ ಹಗಲು ಇರುಳು ಕತ್ತೆ ತರ ದುಡಿತಾ ಇರೋ ಅವಳಿಗೆ ಇವನ್ ಮೋಸ ಮಾಡಿಬಿಟ್ಟೆ ಕುಸುಮ. ನನ್ ಸುತ್ತಮುತ್ತ ಏನಾಗ್ತಾ ಇದೆ ಅಂತ ಗೊತ್ತಾಗದೆ ಪಾಪ ಭಾಗ್ಯ ಎಷ್ಟೊಂದು ಒದ್ದಾಡ್ತಾ ಇದ್ದಾಳೆ ಕುಸುಮ. ನನ್ಗೇನು ಗೊತ್ತಾಗಲ್ಲ ಮಾವ, ಎಲ್ರು ಸೇರ್ಕೊಂಡು ನನ್ನ ದಡ್ಡಿ ಮಾಡ್ತಾ ಇದ್ದಾರೆ ಅಂತ ಅಳ್ತಾ ಇದ್ಲು ಕುಸುಮ. ಏನ್ ಮಾಡ್ತಾರೆ, ನಮ್ ಮಗ ನಮ್ ಕೈ ನೀರು ಹೋಗ್ಬಿಟ್ಟಿದ್ದಾನೆ. ಅವನನ್ ಮತ್ತೆ ಸರಿಯಾದ ದಾರಿಗೆ ಹೇಗ್ ತರೋದು ಅಂತಾನೆ ನನಗ್ ಗೊತ್ತಾಗ್ತಾ ಇಲ್ಲ. ನಮ್ ಮಗ ನಮಗೆ ಮೋಸ ಮಾಡ್ಬಿಟ್ಟ. ನಮ್ಮನೆ ಸಂಸ್ಕಾರ ಆಚಾರ ವಿಚಾರ ಎಲ್ಲ ಗಾಳಿ ತೋರ್ಬಿಟ್ಟಾರೆ. ಈಗ ಏನ್ ಮಾಡೋದು ಅಂತ ನನಗೊಂದು ತೋಚ್ತಿಲ್ಲ. ಅಲ್ಲ ಅಕ್ಕ, ಈ ಸುಂದ್ರಿನ್ ಕರ್ಕೊಂಡ್ ಎಲ್ ಹೋದ್ಲು? ಇದಕ್ಕೂ ಮುಂಚೆ ಭಾಗ್ಯಕ್ಕ ಈ ತರ ಆಡಿರೋದ್ ನಾನ್ ನೋಡೇ ಇಲ್ಲ. ಯಾವ್ದೇ ವಿಷಯ ಆದ್ರೂ ಸಮಾಧಾನದಲ್ಲಿ ಸಾಲ್ವ್ ಮಾಡೋದಕ್ ಟ್ರೈ ಮಾಡ್ತಾ ಇದ್ಲು, ಆದ್ರೆ ಈ ವಿಷಯದಲ್ಲಿ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾಳೆ. ಅವಳ ತಲೆ ಏನೇನೋ ಓಡಾಡ್ತಾ ಇದೆ. ಈ ವಿಷಯನ ಇವಳು ಸುಲಭವಾಗಿ ಬಿಡೋದಿಲ್ಲ ಅನ್ಸುತ್ತೆ. ಹ, ಮೊದ್ಲು ಭಾಗ್ಯಕ್ಕ ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕು. ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ಅವಳು ಏನ್ ಮಾಡಕ್ ಹೊರಟಿದ್ದಾಳೆ ಅಂತ ಈಸಿಯಾಗಿ ಗೆಸ್ ಮಾಡ್ಬೋದು. ಅಯ್ಯೋ, ಇವಳಿಗೆ ಏನಾಯ್ತು? ಕಾಲ್ ಕಟ್ ಮಾಡ್ತಿದ್ದಾಳಲ್ಲ. ಇನ್ನೊಂದ್ಸತಿ ಮಾಡ್ತೀನಿ. ಅಕ್ಕ ಎಲ್ಲಿದ್ಯಾಕ, ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ನೋಡು ಪೂಜಾ, ನಾನ್ ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಎಲ್ಲಾನು ನಿನಗೆ ನಾನು ಬಂದ ಮೇಲೆ ಹೇಳ್ತೀನಿ. ಆದ್ರೆ ಈಗ ನಿನ್ ಹತ್ರ ಮಾತಾಡಕ್ ನನ್ಗ ಆಗಲ್ಲ. ಈಗ ನನಗ್ ಸ್ವಲ್ಪ ಕೆಲ್ಸ ಇದೆ, ಫೋನ್ ಇಡು. ಅಕ್ಕ ಅಕ್ಕ, ಏನ್ ಅಲ್ಲೇ ಕೂತ್ಕೊಂಡ್ಬಿಟ್ಟೆ ಇಳಿ ಕೆಳಗಡೆ? ಏ ಸುಂದ್ರಿ, ಎಲ್ಲೇ ಇದ್ಯಾ? ಭಾಗ್ಯಕ್ಕೆ ಯಾಕೆ ಆಗಾಡ್ತಿದ್ದಾಳೆ? ಏನಾಯ್ತು? ಅಯ್ಯೋ ಪೂಜಾ ದೇವಿ, ನಿಮ್ಮ ಅಕ್ಕ ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದಿದ್ದಾಳ ಕಡೆ. ಏನು ಪೊಲೀಸ್ ಸ್ಟೇಷನ್? ಏನಾಯ್ತೆ, ಅವಳು ಯಾಕೆ ನಿನ್ನ ಅಲ್ಲಿ ಕರ್ಕೊಂಡು ಹೋದ್ಲು? ಅಲ್ಲ ಸುಂದ್ರಿ, ಭಾಗ್ಯಕ್ಕ ನಿನ್ನ ಪೊಲೀಸ್ ಸ್ಟೇಷನ್ ಯಾಕೆ ಕರ್ಕೊಂಡು ಹೋದ್ಲು? ಅಕ್ಕಂಗೆ ಏನಾದ್ರು ವಿಷಯ? ಅಕ್ಕಂಗೆ ಏನ್ ವಿಷಯ, ಏನ್ ವಿಷಯ ಅಂತ ಹೇಳು ಪೂಜಾ. ಆ ವಿಷಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇಷ್ಟೆಲ್ಲ ಒದ್ದಾಡ್ತಿರೋದು ಏನು ಅಂತ ಹೇಳ್ಬಿಡು. ವಿಷಯನ? ಏನ್ ವಿಷಯ ಅಕ್ಕ? ನಾನೇನೋ ಬೇರೆ ಹೇಳಕ್ ಹೋದೆ, ನಿನ್ಗೇನೋ ಬೇರೆ ಕೇಳ್ಸಿರ್ಬೇಕಷ್ಟೇ. ಹೌದಾ, ಸರಿ ಬಿಡು, ನೀನ್ ಏನು ಹೇಳದ್ ಬೇಡ, ನಾನೇ ಎಲ್ಲ ತಿಳ್ಕೊಳ್ತೀನಿ. ಸತ್ಯ ಹೇಗ್ ಹೊರಗ್ ತೆಗಿಬೇಕು ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ. ಸರಿನಾ?
ಹೇಳಿ ಸುಂದ್ರಿ. ಅಯ್ಯೋ ಪೂಜಾ ದೇವಿ, ಎಲ್ಲ ನನ್ ಕೈ ಮೀರಿ ಹೋಗ್ತಾ ಇದೆ ಕಣೆ. ಏನೇ ಹೇಳ್ತಿದ್ಯಾ, ಸ್ವಲ್ಪ ಅರ್ಥ ಆಗೋ ತರ ಹೇಳು. ಅಯ್ಯೋ ನಿಮ್ಮ ಅಕ್ಕ ಭಾಗ್ಯ ಆ ಮಹೇಶನ್ ಮನೆಗೆ ಹೋಗ್ತಿದ್ದಾಳೆ. ಏನು ಮಹೇಶನ್ ಮನೆಗ? ಯಾಕೆ ನೀನಾದ್ರೂ ನಿಲ್ಸ್ಬೇಕು ತಾನೆ ಅವಳು ಹೋಗೋದನ್ನ? ನಿಮ್ಮ ಅಕ್ಕ ನಾನು ಹೇಳಿದ್ದನ್ನೆಲ್ಲ ಕೇಳೋ ಜಾಯ್ಮಾಂದವಳು ನೋಡು. ಲೇ ನಾನು ಅವಳ ಹತ್ರ ಏನೇ ಕೇಳಿದ್ರು ಎಲ್ಲದಕ್ಕೂ ಒಂದು ಉತ್ತರ ಇರುತ್ತೆ ಅವಳ ಹತ್ರ. ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಳು ಅಲ್ಲ ಕಡೆ ಅವಳು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯ್ಸಂತೆ. ತಪ್ಪಿಸ್ಕೊಳಕ್ಕೆ ಅಂತ ಮಹೇಶನ್ ಹೆಸರು ಹೇಳ್ಬಿಟ್ಟೆ ನಾನು, ಅದಕ್ಕೆ ಅದನ್ನೇ ಹಿಡ್ಕೊಂಡ್ಬಿಟ್ಲು. ನೀನ್ ಯಾಕೆ ಅವನ ಹೆಸರು ಹೇಳಕ್ ಹೋದೆ? ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ಬೋದಿತ್ತಲ್ಲ. ಹೌದಮ್ಮ, ನಿಮ್ಮ ಅಕ್ಕ ಸ್ಟೇಷನ್ ಒಳಗಡೆ ಕರ್ಕೊಂಡೋಗಿ ಪೊಲೀಸ್ ಅವ್ರ ಕೈಲಿ ರುಬ್ಬಿಸ್ತೀನಿ ಅಂದ್ರೆ ಏನ್ ಹೇಳಿ ಮ್ಯಾನೇಜ್ ಮಾಡಕ್ಕಾಗತ್ತೆ ಹೇಳೋ? ಪೂಜಾ ದೇವಿ ನೀನೇ ಏನಾದ್ರೂ ಮಾಡ್ಬೇಕು ಕಣ. ಆ ಮಹೇಶ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಅಕಸ್ಮಾತ್ ಭಾಗ್ಯ ಅವನು ದುಡ್ಡು ಕೊಟ್ಟು ನಿಜ ಹೇಳು ಅಂದ್ರೆ ಅಯ್ಯೋ ದೇವ್ರೆ ಹೇಳೇ ಬಿಡ್ತಾನ ಕಣೆ ಅವನು. ಸರಿ ಸರಿ, ನಾನೇನಾದ್ರೂ ಮಾಡ್ತೀನಿ. ಅಯ್ಯೋ ದೇವ್ರೆ, ಈ ಭಾಗ್ಯಕ್ಕ ಯಾಕೆ ತರ ಆಡ್ತಿದ್ದಾಳೆ? ನಾನೇನಾದ್ರೂ ಮಾಡ್ಬೇಕು. ಅಲ್ಲ ಕುಸುಮಾ, ಯಾಕ್ ನೀನ್ ಈ ತರ ಚಾಲೆಂಜ್ ಮಾಡಕ್ ಹೋದೆ? ಮತ್ತಿನ್ನೇನ್ ಮಾಡ್ಲಿ, ನೀವೇ ಹೇಳ್ರಿ. ಭಾಗ್ಯ ನನ್ನ ಹತ್ರ ಬಂದು ನೀವೆಲ್ಲರೂ ನನ್ನ ಹತ್ರ ಏನೋ ಮುಚ್ಚಿಡ್ತಿದೀರ. ತರುಣ್ ಅಂದ್ರೆ ಯಾರು ನನಗೆ ಹೇಳಿ ಹೇಳಿ ಅಂತ ಪೀಡಿಸಿದ್ರೆ ನಾನೇನಂತ ಹೇಳಿ? ತರುಣು ಬೇರೆ ಯಾರು ಅಲ್ಲ ಅಮ್ಮ, ನಿನ್ ಗಂಡ ತಾಂಡವ್ ಅಂತ ಹೇಳ. ನಿನ್ ಗಂಡ ತಾಂಡವ್ ಊರೆಲ್ಲ ಮೇಯ್ಕೊಂಡ್ ಬಂದಿದ್ದಾನೆ ಅಂತ ಹೇಳ. ಇಲ್ಲ ಕುಸುಮ, ನಮ್ಮಗ ಈ ತರನು ನಿರ್ಧಾರ ತಗೊಳ್ತಾನೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇಲ್ಲ, ಎಲ್ಲಾನು ನಮ್ ಕೈ ಮೀರಿ ಹೋಗಿದೆ. ಇನ್ನು ಒಂದು ತಿಂಗಳಲ್ಲಿ ನಾವ್ ಎಲ್ಲಾನು ಸರಿ ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ. ಸರಿ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಹಾಳಾಗೋಗುತ್ತೆ. ಇಲ್ಲ ಕುಸುಮ, ನಾನ್ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅಲ್ಲ, ಭಾಗ್ಯ ಅಂತ ಹೆಂಡತಿ ಸಿಕ್ಕಿರೋದು ಅವನ್ ಪೂರ್ವ ಜನ್ಮದ ಪುಣ್ಯ, ಅವನ್ಗೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ? ಪಾಪ ಮಗು, ಸತ್ಯ ಗೊತ್ತಾಗದೆ ಎಷ್ಟೊಂದು ಒದ್ದಾಡ್ತಾ ಇದ್ದಾಳೆ ಕುಸುಮ. ನನಗೆ ನಿಜ ಗೊತ್ತಾಗ್ಬೇಕು. ನನ್ ದಡ್ಡಿ ಮಾವ ಎಲ್ರು ಸೇರ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಕಣ್ಣೀರ್ ಆಗ್ತಾ ಇದ್ದಾಳೆ. ನನಗೆ ಸತ್ಯ ಗೊತ್ತಾಗ್ಲೇಬೇಕು ಅಂತ ದಿನ ಕಷ್ಟ ಪಡ್ತಾ ಇದ್ದಾಳೆ ಕುಸುಮ. ಆದ್ರೆ ಆ ಸತ್ಯನೇ ಅವಳ ಜೀವನನ, ಅವಳ ಸಂಸಾರನ ಹಾಳು ಮಾಡ್ತಾ ಅಂತ ಗೊತ್ತಾದ್ರೆ ಅದು ಏನಾಗುತ್ತೋ ಕುಸುಮ? ನನಗೆ ಭಯ ಆಗ್ತಾ ಇದೆ ಕುಸುಮ. ಇಲ್ಲ ರೀ, ಏನು ಆಗ್ಬಾರ್ದು. ಯಾವುದೇ ಕಾರಣಕ್ಕೂ ಭಾಗ್ಯಂಗೆ ಸತ್ಯ ಮಾತ್ರ ಗೊತ್ತಾಗಬಾರ್ದು. ಅಸಲಿ ಸತ್ಯ ಗೊತ್ತಾಗೋದ್ರೆ ಎಲ್ಲ ಮುಗ್ದೋಗತ್ತೆ, ನಮ್ಮನೆ ಸರ್ವನಾಶ ಆಗೋಗತ್ತೆ, ತಾಂಡವ ಜೀವನ ಹಾಳಾಗೋಗತ್ತೆ. ಭಾಗ್ಯ ನಮ್ಮಗ ತಾಂಡವ ಜೀವನದ ಭಾಗ್ಯ ಅವಳು. ಅವಳೇನಾದ್ರೂ ನಮ್ಮ ಮಗನ ಬಿಟ್ಟು ಹೊಟ್ಟೋದ್ರೆ ನಮ್ಮಗ ಭೀತಿ ಪಾಲಾಗ್ತಾನೆ, ಆಕೆಯ ಜೀವನನು ಹಾಳಾಗೋಗುತ್ತೆ, ಅವಳ ಹೃದಯ ಒಡೆದೋಗತ್ತೆ, ಸತ್ತೆ ಹೋಗ್ತಾಳೋ ಏನೋ. ಆದ್ರೆ ಅಕ್ಕ ಸತ್ಯದ ಹಿಂದೆನೇ ಇದ್ದಾಳೆ ಅತ್ತೆ. ಪೂಜಾ ಏನ್ ಹೇಳ್ತಿದ್ಯಾ? ಹೌದತ್ತೆ, ಭಾಗ್ಯಕ್ಕ ಎಲ್ಲ ಸತ್ಯ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದಾಳೆ. ಅವಳು ಆಗ್ಲೇ ಸುಂದ್ರನ್ ಕರ್ಕೊಂಡೋಗಿದ್ದು ಪೊಲೀಸ್ ಸ್ಟೇಷನ್ಗೆ. ಏನು ಪೊಲೀಸ್ ಸ್ಟೇಷನ್? ಹೌದು ಮಾವ, ಸುಂದ್ರಿ ಎಷ್ಟು ಕೇಳಿದ್ರು ಸತ್ಯ ಹೇಳಿಲ್ಲ ಅಂತ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾಳೆ. ಆದ್ರೆ ಸುಂದ್ರಿ ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಒಂದ್ ಮಾತು ಹೇಳ್ಬಿಟ್ಟಿದ್ದಾಳೆ, ಅದೇ ಇವಾಗ ಎಡವಟ್ಟಾಗಿರೋದು.
ತಪ್ಪಿಸ್ಕೋಬೇಕು ಅಂತ. ಅಯ್ಯೋ ಪೂಜಾ, ಎಲ್ಲ ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳ್ತೀಯಾ, ಹೀಗ ಒಗಟ್ ಒಗಟಾಗಿ ಹೇಳಿದ್ರೆ ನನ್ಗೆ ಹೇಗ್ ಅರ್ಥ ಆಗ್ಬೇಕು? ಅತ್ತೆ, ಈ ಸುಂದ್ರಿನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾಳೆ ಅನ್ನೋ ಭಯಕ್ಕೆ ಮಹೇಶ ಅಂದ್ರೆ ದುಡ್ಡುಗೋಸ್ಕರ ಭಾವನ ಅಪ್ಪನ ತರ ನಾಟಕ ಮಾಡಿದ್ನಲ್ಲ ಸುಂದ್ರಿ, ಅವನ ಹೆಸರು ಹೇಳ್ಬಿಟ್ಟಿದ್ದಾಳೆ. ಈಗ ಭಾಗ್ಯಕ್ಕ ಅವನ ನುಡ್ಕೊಂಡು ಅವ್ರ ಮನೆ ಹತ್ರ ಹೋಗಿದ್ದಾಳೆ. ಈ ಭಾಗ್ಯಕ್ಕೆ ಏನಾಗಿದೆ ಅಂತ ಯಾಕೆ ಇವಳಿಗೆ ಇಷ್ಟ ಹಠ ಅಂತೀನಿ? ಎಲ್ಲ ಬಿಟ್ಬಿಡು ಅಂತ ನಾ ಹೇಳ್ದೆ ತಾನೆ, ಬಿಟ್ಬಿಡಕ್ ಆಗಲ್ಲ ಅವಳಿಗೆ. ಕುಸುಮ, ಈಗ ಭಾಗ್ಯಂಗ್ ಬೈಕೊಂಡು ಕೂತ್ರೆ ಏನು ಪ್ರಯೋಜನ ಇಲ್ಲ, ನಾವೇ ಏನಾದ್ರೂ ಮಾಡ್ಲೇಬೇಕು. ಹೌದತ್ತೆ, ನಾವೇನಾದ್ರೂ ಮಾಡ್ಲೇಬೇಕು. ಮುಚ್ಚಿಟ್ಟಿರೋ ಸತ್ಯ ಆಚೆ ಬಂದ್ರೆ ಏನಾಗುತ್ತೋ ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ ಅತ್ತೆ. ಈ ಮದ್ವೆ ನಿಲ್ಸಿದ್ದು ಬೇರೆ ಯಾರು ಅಲ್ಲ, ಪೂಜಾ ಮತ್ತೆ ಕುಸುಮ ಆಂಟಿ. ಆ ಹುಡ್ಗನ್ ಕಡೆಯವರು ಹೊಡೆದ್ಬಿಟ್ಟು ಕರ್ಕೊಂಡು ಹೋದ್ರು, ಅದೇನೋ ಆ ಹುಡ್ಗನ ಅಮ್ಮ ಅಮ್ಮ ಅಂತೆಲ್ಲ ಕಿರ್ಚಾಡ್ತಾ ಇದ್ರು. ಈ ಮದ್ವೆ ಹಾಗೆ ಆಗುತ್ತೆ, ಅದಕ್ಕಿಂತ ಮುಂಚೆ ನಿಮ್ ಅತ್ತೆ ಮತ್ತೆ ನಿಮ್ ತಂಗಿಗ್ ಬಂದ್ ಗತಿ ಕಾಣ್ತದ್ಮೇಲೆ ನನ್ ಮದ್ವೆ ಹಾಗೆ ಆಗ್ತೀನಿ. ಅಕ್ಕ, ನಿನ್ ಯಾರ ಬಗ್ಗೆ ಹೇಳ್ತಾ ಇದೀಯಾ ಅಂತ ಗೊತ್ತಾಗ್ತಿಲ್ಲ, ಯಾವ ಕಳ್ಳಿ? ಏನಿದೆ ಹುಚ್ಚಾಟ ಭಾಗ್ಯ, ಆಣೆ ಪ್ರಮಾಣ ಇದೆಲ್ಲ ಏನ್ ಮಕ್ಕಳಾಟ ಅನ್ಕೊಂಡಿದೀಯ? ಏನ್ 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 ನಿಜ? ಎಲ್ಲ ಪೂಜಾ ಹೇಳಾಯ್ತು ತಾನೆ, ಇನ್ನೇನ್ ಬಾಕಿ ಇದೆ? ಇಷ್ಟಕ್ಕೂ ನಿಜ ಗೊತ್ತಾಗಿ ನೀನ್ ಏನ್ ಮಾಡ್ಬೇಕು ಅಂತಿದೀಯ? ಉಪ್ಪಿನಕಾಯಿ ಹಾಕೊಂಡ್ ನೆಕ್ತಿಯ? ಅಲ್ಲ, ಯಾಕೆ ಹೀಗಾಗ್ತಿದೆ? ಮೊನ್ನೆಯಿಂದ ನೋಡ್ತಾ ಇದ್ದೀನಿ ಅತ್ತೆ ಪೂಜಾ ವಿಚಿತ್ರವಾಗಿ ಆಡ್ತಿದ್ದಾರೆ, ನಂಗಂತೂ ಸಾಕು ಇದೆ ಇದನ್ನೆಲ್ಲ ನೋಡು. ಇವತ್ತ ಅದೆಲ್ಲದಕ್ಕೂ ಒಂದ್ ಮುಕ್ತಾಯ ಆಗ್ಲೇಬೇಕು. ನೀ ಮಹೇಶ ಹತ್ರ ಹೋಗಿ ಎಲ್ಲ ಸತ್ಯನು ಕೇಳ್ಬೇಕು. ಆ ಮಹೇಶ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಿದ್ದಾನೆ. ಸ್ವಲ್ಪ ದುಡ್ಡು ಕೇಳ್ಬೋದು, ಅದ್ ಕೊಟ್ರೆ ಎಲ್ಲ ಸತ್ಯನು ಹೇಳ್ತಾರೆ. ಅದೇನೇ ಆದ್ರೂ ಇವತ್ ಎಲ್ಲ ವಿಷಯನು ನನಗ್ ಗೊತ್ತಾಗ್ಲೇಬೇಕು. ಭಾಗ್ಯ, ಎಲ್ಲಿದ್ಯಾ ನೀನು? ಬೆಳಗ್ಗೆ ಸುಂದ್ರಿನ ಕರ್ಕೊಂಡು ಹೋದವಳು, ಇಷ್ಟೊತ್ತಾಯ್ತು ಪತ್ತೆನೆ ಇಲ್ಲ, ಒಂದ್ ಫೋನ್ ಇಲ್ಲ, ಏನು ಇಲ್ಲ. ಅತ್ತೆ, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಿ? ಏನಾಯ್ತು? ಮನೇಲಿ ಏನಾದ್ರು ಸಮಸ್ಯೆನಾ? ಮೊದಲು ನೀನ್ ಎಲ್ಲಿದ್ಯಾ ಹೇಳು. ಅತ್ತೆ, ನಾನು ಎಲ್ಲೋ ಆಚೆ ಹೋಗ್ತಾ ಇದ್ದೆ, ಒಂದ್ ಸ್ವಲ್ಪ ಕೆಲ್ಸ ಇತ್ತು. ಭಾಗ್ಯ, ಈಗ ನೀನ್ ಏನ್ ಮಾಡ್ತೀಯ ಅಂದ್ರೆ ಸೀದಾ ಮನೆಗೆ ಬರ್ತೀಯ, ನಾನು ನಿನ್ ಜೊತೆ ಮಾತಾಡ್ಬೇಕು ಅಷ್ಟೇ. ಅತ್ತೆ ಮನೆ, ಅತ್ತೆ ಅದು ಅದು ಸ್ವಲ್ಪ ನನಗ್ ಸ್ವಲ್ಪ ಕೆಲ್ಸ ಇತ್ತು, ಅದೇ ಕೆಲ್ಸ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ ಅತ್ತೆ. ಓಹೋ, ಅತ್ತೆ ಹೇಳಿದ ಮೇಲೂ ಬರಕ್ ಆಗಲ್ವಾ ನಿನಗೆ? ಅಂತ ದೊಡ್ಡ ಕೆಲ್ಸ ನಿಂದು? ನನ್ನನ್ನ ಕ್ಷಮಿಸ್ಬಿಡಿ ಅತ್ತೆ, ನಿಮ್ ಮಾತು ಮೀರಿ ಇದುವರೆಗೂ ನಾನ್ ಯಾವತ್ತೂ ಏನು ಮಾಡಿಲ್ಲ, ಆದ್ರೆ ಇವತ್ತು ನನ್ಗೆ ಸ್ವಲ್ಪ ಮುಖ್ಯವಾದ ಕೆಲ್ಸ ಇತ್ತು. ಸತ್ಯ ಕೈಗೆ ಎಟ್ಕೋ ಅಷ್ಟು ದೂರದಲ್ಲಿದೆ, ಈಗ ಅದನ್ನ ನಾನ್ ಬಿಟ್ರೆ ದಡ್ಡಿ ಆಗ್ಬಿಡ್ತೀನಿ. ನನ್ ಸಂದೇಹನೆಲ್ಲ ಸರಿ ಮಾಡ್ಕೊಂಡು ಮನೆಗ್ ಬಂದ್ಬಿಡ್ತೀನಿ ಅತ್ತೆ.